ಬೆಂಗಳೂರು ಸಿಟಿ ಮಂದಿಯನ್ನ ದೀಪಾವಳಿ ಪಟಾಕಿ ರಾತ್ರಿಯಿಡೀ ಉಸಿರುಗಟ್ಟಿಸಿದೆ. ಬೆಳಗಾದರೆ ಸಾಕು ಹಬ್ಬದ ತ್ಯಾಜ್ಯ ಗಬ್ಬೆದ್ದು ನಾರುತ್ತಿದೆ. ಅತ್ತ ಸೂಕ್ತ ನಿರ್ವಹಣೆ ಮಾಡಬೇಕಿದ್ದಂತ ಪಾಲಿಕೆ ಅಧಿಕಾರಿಗಳು ಲಾಂಗ್ ಲೀವ್ನಲ್ಲಿದ್ದಾರೆ. ಎಲ್ಲಿ ನೋಡಿದ್ರು ಕಸ ಕಸ, ಕೊಳೆತ ಬಾಳೆ ಕಂದಿನ ರಾಶಿ, ಗಬ್ಬೆದ್ದು ನಾರುತ್ತಿರೋ ಕುಂಬಳಕಾಯಿಗಳು, ರಸ್ತೆ ತುಂಬೆಲ್ಲಾ ಚಲ್ಲಾಡಿರೋ ಮಾವಿನ ಸೊಪ್ಪು, ಹೂವಿನ ರಾಶಿ. ದೀಪಾವಳಿ ಸಂಭ್ರಮದಲ್ಲಿ ಹೆಚ್ಚಿದ ಕಸದ ಹಾವಳಿ. ಗಾರ್ಡನ್ ಸಿಟಿಯ ರಸ್ತೆಗಳಲ್ಲಿ ಗಾರ್ಬೇಜ್ ರಾಶಿ. ಬೆಂಗಳೂರಲ್ಲಿ ಪಟಾಕಿ ಹೊಗೆ ಉಸಿರುಗಟ್ಟಿಸುತ್ತಿದೆ. ಇಷ್ಟು ಸಾಲದು ಎಂಬಂತೆ ಹಬ್ಬದ ತ್ಯಾಜ್ಯ ನಗರದ ಸೌಂದರ್ಯಕ್ಕೆ ಮಸಿ ಬಳಿಯುತ್ತಿದೆ. ರಾಜಧಾನಿಯ ಪ್ರಮುಖ ರಸ್ತೆಗಳು, ಜಂಕ್ಷನ್ಗಳಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ. ಕ್ಯಾರ್ ಮಾರ್ಕೆಟ್ ಜಂಕ್ಷನ್ ಕಸದ ತೊಟ್ಟಿಯಂತಾಗಿದೆ. ವ್ಯಾಪಾರ ಮುಗಿದ ಮೇಲೆ ವ್ಯಾಪಾರಿಗಳು ಉಳಿದ ಬಾಳೆಕಂದು, ಕುಂಬಳಕಾಯಿ, ಮಾವಿನ ಸೊಪ್ಪನ್ನ ರಸ್ತೆಗೆ ಬಿಸಾಡಿದ್ದಾರೆ. ಇವು ಗಬ್ಬೆದ್ದು ನಾರುತ್ತಿದ್ದು ಸಿಟಿ ಮಂದಿ ಮೂಗು ಮುಚ್ಚಿಕೊಂಡು ಓಡಾಡ್ತಿದ್ದಾರೆ. ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿ ಬದಲಾಗಿರುವಂತದ್ದು ಈಗ ಗಮನಿಸ್ತಾ ಇದೀರಾ. ಕೆಆರ್ ಮಾರ್ಕೆಟ್ ನ ಮುಖ್ಯವಾದ ಜಂಕ್ಷನ್ ಏನಿದೆ, ಪ್ರಮುಖ ಜಂಕ್ಷನ್, ಈಗ ಕಸದ ತೊಟ್ಟಿಯಂತೆ ಬಸ್ ಆಗ್ತಿದೆ. ಯಾಕಂದ್ರೆ ಕಳೆದ ಎರಡು ಮೂರು ದಿನದಿಂದ ಕೂಡ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯಾಪಾರಿಗಳು ಸೊಪ್ಪು ಮತ್ತು ಒಂದು ಮಾವಿನ ತೋರಣಗಳನ್ನ ತಂದಿಟ್ಟಿರೋ, ಜೊತೆಗೆ ಒಂದಷ್ಟು ಪಳೆಯುಳಿಕೆ ವಸ್ತುಗಳು ಅಂದ್ರೆ ಕಸ ಅಂತ ಏನ್ ಕರಿತೀವಿ ಅದೆಲ್ಲವನ್ನು ಕೂಡ ರಸ್ತೆ ಬದಿಯಲ್ಲೇ ರಾಶಿ ರಾಶಿಯಾಗಿ ಚೆಲ್ಲಿರುವಂತದ್ದು ಇದೆ. ಕಸದ ರಾಶಿಯು ರಾಜಧಾನಿಯ ರಸ್ತೆಗಳ ಅಂದಗೆಡಿಸುತ್ತಿದೆ. ಇತ್ತ ಪಾಲಿಕೆ ಅಧಿಕಾರಿಗಳು ಸಾಲು ಸಾಲು ರಜೆ ಜೊತೆಗೆ ನಿದ್ದೆಗೆ ಜಾರಿದ್ದಾರೆ. ಪ್ರತಿ ಹಬ್ಬಗಳಲ್ಲಿ ಕಸ ಹೆಚ್ಚಾಗುವುದು ಗೊತ್ತಿದ್ರೂ ವಿಲೇವಾರಿಗೆ ಗಮನ ಹರಿಸದ ಪಾಲಿಕೆ ನಡೆಗೆ ಸಿಟಿ ಮಂದಿ ಕಿಡಿಕಾರುತ್ತಿದ್ದಾರೆ. ನಿಂತ್ಕೊಳ್ಳಕ್ಕೆ ಬಿಸಿಲು, ಮಳೆಯಲ್ಲೂ ನಿಂತ್ಕೋಬೇಕು, ಬಿಸಿಲಲ್ಲೂ ನಿಂತ್ಕೋಬೇಕು. ಆಟೋನೂ ಇಲ್ಲ, ಬಸ್ ಸ್ಟ್ಯಾಂಡು ಇಲ್ಲಯ್ಯ. ಬಸ್ ಬಂದ್ರೆ ಓಡೋಗ್ಬೇಕು. ಸತ್ರು ಕೇಳೋರಿಲ್ಲ, ಬಿದ್ರು ಕೇಳೋರಿಲ್ಲ. ಏನ್ ಹೇಳಕ್ಕಾಯ್ತಿದೆ ಅವ್ರಿಗೆ, ಅರ್ಥ ಮಾಡ್ಕೋಬೇಕು. ಗೊತ್ತಾಗಲ್ವ, ಅವ್ರು ಕಣ್ಕಾಣಲ್ವ ಅವ್ರಿಗೆ. ಕ್ಯಾರ್ ಮಾರ್ಕೆಟ್ ಕತೆ ಹೀಗಾದ್ರೆ ಮಾಗಡಿ ರಸ್ತೆಯ ಅಗ್ರಹಾರ ದಾಸರಹಳ್ಳಿಯಲ್ಲೂ ರಸ್ತೆಗಳಲ್ಲಿ ಕಸದ ರಾಶಿ ತಾಂಡವವಾಡ್ತಿದೆ. ಜನರು ಓಡಾಡೋಕೆ ಸಮಸ್ಯೆಯಾಗ್ತಿದೆ. ಅತ್ತ ಯಶವಂತಪುರ ಮಾರ್ಕೆಟ್ ಸುತ್ತಮುತ್ತ ಕಸದ ರಾಶಿ ಬಿದ್ದಿದ್ದು ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡಿಸ್ತಿದೆ. ಎಲ್ಲೆಲ್ಲೂ ಕಾಣ್ತಿರೋ ಕಸದ ರಾಶಿ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಂತಿದೆ. ಶಾಂತಮೂರ್ತಿ ಜೊತೆ ವಿನಾಯಕ್ ಗುರವ್, ಟಿವಿ 9, ಬೆಂಗಳೂರು.